ಓಕೆ ಈ ವಿಡಿಯೋದಲ್ಲಿ ಕಣಗಳ ಚಲನೆಯ ಬಗ್ಗೆ ಒಂದು ಡಿಸ್ಕಷನ್ ಮಾಡೋಣ ಸೊ ದ್ರವ್ಯದಲ್ಲಿ ಮೂರು ಸ್ಥಿತಿ ಇದ್ದಾವೆ ಮೂರು ಸ್ಥಿತಿ ಯಾವುದು ಒಂದು ಘನ ದ್ರವ ಮತ್ತು ಅನಿಲ ಸೊ ಪ್ರತಿಯೊಂದರಲ್ಲೂ ಕಣಗಳಿರುತ್ತವೆ ಅದೇ ರೀತಿ ಪ್ರತಿಯೊಂದರಲ್ಲೂ ಕಣಗಳ ಚಲನೆ ವಿಭಿನ್ನವಾಗಿ ಇರುತ್ತೆ ಅನ್ನೋದು ನಮ್ಗೆ ಗೊತ್ತೇ ಇದೆ ಬಿಕಾಸ್ ಕೆಲವೊಂದು ಗಣದಲ್ಲಿ ಒತ್ತೊತ್ತಾಗಿ ಜೋಡಣೆ ಆಗಿರುತ್ತೆ ಆಮೇಲೆ ದ್ರವದಲ್ಲಿ ಮೀಡಿಯಮ್ ಆಗಿ ಜೋಡಣೆ ಆಗಿರುತ್ತೆ ಅದೇ ರೀತಿ ಅನಿಲದಲ್ಲಿ ಸ್ವತಂತ್ರವಾಗಿ ಜೋಡಣೆ ಆಗಿರುತ್ತೆ ಅದಕ್ಕೋಸ್ಕರ ಕಣಗಳ ಚಲನೆ ಕೂಡ ಬೇರೆ ಬೇರೆ ಆಗಿರುತ್ತೆ ನಾವು ಹಿಂದಿನ ವಿಡಿಯೋದಲ್ಲಿ ಒಂದಷ್ಟು ವಿಷಯನ ತಿಳ್ಕೊಂಡಿದೀವಿ ಲೈಕ್ ದ್ರವ್ಯದಲ್ಲಿರುವಂತಹ ಕಣಗಳು ಯಾವಾಗ್ಲೂ ಚಲನ ಸ್ಥಿತಿಯಲ್ಲಿರುತ್ತವೆ ಅಂತ ನಾವು ಒಂದಷ್ಟು ವಿಷಯನ ತಿಳ್ಕೊಂಡಿರ್ ತಿಳ್ಕೊಂಡಿದ್ವಿ ಸೊ ಈಗ ಅದನ್ನೇ ಈ ಸ್ವಲ್ಪ ಮುಂದುವರ್ಸೋಣ ಸೊ ಇವಾಗ ನಾವು ಘನ ಪದಾರ್ಥಗಳಲ್ಲಿರುವಂತಹ ಕಣಗಳ ಚಲನೆ ಯಾವ ರೀತಿ ಇರುತ್ತೆ ಅನ್ನೋದನ್ನಷ್ಟೇ ನೋಡೋಣ ಆಮೇಲೆ ಮತ್ತೆ ದ್ರವ ಸ್ಥಿತಿ ಆಮೇಲೆ ಅನಿಲ ಸ್ಥಿತಿಗೆ ಹೋಗ್ಬೋದು ಈಗ ಫಸ್ಟ್ ಗಣ ಪದಾರ್ಥಗಳಿಗೆ ಹೋಗೋಣ ಕಣಗಳ ಚಲನೆಯು ಉಷ್ಣತೆಯ ಮೇಲೆ ಅವಲಂಬಿತವಾಗಿದೆ ನಾವು ಲಾಸ್ಟ್ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನೋಡಿದೀವಿ ಕಣಗಳ ಚಲನೆ ಏನಾಗಿರುತ್ತೆ ಅದು ಉಷ್ಣತೆ ಮೇಲೆ ಡಿಪೆಂಡ್ ಆಗಿರುತ್ತೆ ಅವಲಂಬಿತ ಆಗಿರುತ್ತೆ ನೀವು ಉಷ್ಣತೆ ಜಾಸ್ತಿ ಕೊಟ್ರೆ ಕಣಗಳ ಚಲನೆ ಕೂಡ ಜಾಸ್ತಿ ಆಗತ್ತೆ ಅದೇ ರೀತಿ ಉಷ್ಣತೆನ ಕಮ್ಮಿ ಮಾಡಿದ್ರೆ ಉಷ್ಣತೆ ಕೂಡ ಅದು ಚಲನೆ ಕೂಡ ಕಡಿಮೆ ಆಗುತ್ತೆ ಅಂದಂಗೆ ಸೊ ಉಷ್ಣತೆ ಹೆಚ್ಚಿದಂತೆಲ್ಲ ಕಣಗಳ ಚಲನೆಯು ಹೆಚ್ಚುತ್ತದೆ ಅಫ್ಕೋರ್ಸ್ ಹೆಚ್ಚುತ್ತದೆ ಇದರಿಂದ ಕಣಗಳು ಕಂಪಿಸಲಾರಂಭಿಸುತ್ತವೆ ಒಂದು ವೇಳೆ ಗಣಿ ಗಣ ಪದಾರ್ಥದಷ್ಟೇ ಮಾತಾಡ್ತಾ ಇದ್ದೀವಿ ಗಣ ಪದಾರ್ಥಗಳಲ್ಲಿ ಕಣಗಳು ಹೆಂಗಿರುತ್ತೆ ಒತ್ತೊತ್ತಾಗಿ ಜೋಡಣೆ ಆಗಿರುತ್ತೆ ಸೊ ಅಲ್ಲಿ ಅವ್ ಅವು ಅವು ಅವಕ್ಕೂ ಕೂಡ ಚಲನೆಯಲ್ಲಿ ಇರಬೇಕು ಅನ್ನೋವಂಥ ಆಸೆ ಇರುತ್ತೆ ಒಂದು ಸ್ವಲ್ಪ ನೀವು ಉಷ್ಣತೆ ಕೊಟ್ಟ ತಕ್ಷಣ ಆ ಚಲನೆ ಜಾಸ್ತಿ ಆದ ತಕ್ಷಣ ಅವೇನಾಗುತ್ತೆ ತಮ್ಮ ಇರುವಂತಹ ಸ್ಥಳದಲ್ಲಿಯೇ ಕಂಪಿಸಲು ಶುರುವಾಗುತ್ತೆ ಈ ಕಂಪಣದಿಂದಾಗಿ ಘನ ವಸ್ತುಗಳ ಕಲ ಕಂಪನ ಕಣಗಳ ಕಂಪನದಿಂದಾಗಿ ಅವು ನಿರ್ದಿಷ್ಟ ಸ್ಥಳವನ್ನು ತೊರೆದು ಸ್ವತಂತ್ರವಾಗಿ ಚಲಿಸಲು ಆರಂಭಿಸುತ್ತವೆ ಸೊ ಉಷ್ಣತೆ ಜಾಸ್ತಿ ಆದಂಗೆ ಚಲನೆ ಜಾಸ್ತಿ ಆಗುತ್ತೆ ಚಲನೆ ಜಾಸ್ತಿ ಆದಂಗೆ ಕಂಪಣ ಜಾಸ್ತಿ ಆಗುತ್ತೆ ಈ ಕಂಪನ ಜಾಸ್ತಿ ಆಗೋದ್ರಿಂದ ಘನ ವಸ್ತುಗಳು ಸ್ವತಂತ್ರವಾಗಿ ಚಲನೆ ಮಾಡಲು ಮಾಡಲು ಶುರು ಮಾಡುತ್ತೆ ಇದರಿಂದಾಗಿ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾವಣೆ ಹೊಂದುತ್ತವೆ ಸೊ ಗಣಸ್ಥಿತಿಯಿಂದ ದ್ರವಸ್ಥಿತಿಗೆ ಅವಾಗವು ಚೇಂಜ್ ಆಗ್ತವೆ ತಮ್ಮ ಸ್ಥಿತಿನ ಬದಲಾವಣೆ ಮಾಡ್ತವೆ ಹಾಗಾದ್ರೆ ಒಂದು ಯಾವುದೇ ಘನ ವಸ್ತು ದ್ರವ ಸ್ಥಿತಿಗೆ ಬದಲಾವಣೆ ಆಗ್ಬೇಕು ಅಂದ್ರೆ ಅದಕ್ಕೆ ಬೇಕು ಉಷ್ಣತೆ ಬೇಕು ಆ ಉಷ್ಣತೆ ಕೊಟ್ಟ ತಕ್ಷಣ ಘನ ವಸ್ತುಗಳಲ್ಲಿರುವಂತಹ ಕಣಗಳ ಚಲನೆ ಜಾಸ್ತಿ ಆಗತ್ತೆ ಕಣಗಳ ಚಲನೆ ಜಾಸ್ತಿ ಆದಂಗೆ ಅವುಗಳ ಕಂಪನ ಶಕ್ತಿ ಕೂಡ ಜಾಸ್ತಿ ಆಗತ್ತೆ ಕಂಪನ ಶಕ್ತಿ ಜಾಸ್ತಿ ಆದಂಗೆ ಅವು ತಮ್ಮ ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾವಣೆ ಹೊಂದುತ್ತವೆ ಈಗ ಅವು ದ್ರವ ಸ್ಥಿತಿಗೆ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾವಣೆ ಹೊಂದುತ್ತವೆ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ